ಬಿಬಿಎಂಪಿ ಸಿಇಟಿ ದರ್ಜೆ ನೌಕರರಿಗೆ ಮೇಳ. ಪಾಲಿಕೆಯ ಸಿ ಮತ್ತು ಡಿ ದರ್ಜೆಯ ನೌಕರರ ಪರೀಕ್ಷಾರ್ಥ ಅವಧಿ ಘೋಷಣೆ, ವಾರ್ಷಿಕ ವೇತನ ಹಾಗೂ ಕಾಲಮಿತಿ ವೇತನ ಭರ್ತಿ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಪಾಲಿಕೆ ಆಡಳಿತದ ವಿಭಾಗದ ಅಧಿಕಾರಿಗಳು ಮೇಳ ಆಯೋಜಿಸಲು ಮುಂದಾಗಿದ್ದಾರೆ. ಈ ಹಿಂದೆ ಪಾಲಿಕೆಯ ಆಡಳಿತ ವಿಭಾಗದ ವಿಶೇಷ ಆಯುಕ್ತರಾಗಿದ್ದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಪಾಲಿಕೆಯ ಸಿ ಮತ್ತು ಡಿ ದರ್ಜೆ ನೌಕರರ ಮೇಳ ಆಯೋಜಿಸಲಾಗಿತ್ತು. ಈ ವೇಳೆ ಪಾಲಿಕೆಯ ಅಂದಾಜು 2000 ಸಿಬ್ಬಂದಿಯ ಸಮಸ್ಯೆ ಇತ್ಯರ್ಥವಾಗಿತ್ತು. ಇದೀಗ ಮತ್ತೆ ಅದೇ ಮಾದರಿಯಲ್ಲಿ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಖಾಲಿ ಇರುವ ಹುದ್ದೆಗಳ ಮುಂಬರ್ತಿ ನೀಡುವುದು ಹಾಗೂ ಆದ್ಯತೆ ಮೇಲೆ ನೇರ ನೇಮಕಾತಿಯ ಮೇಲೆ ಭರ್ತಿ ಮಾಡಿಕೊಳ್ಳುವ ನಿಟ್ಟಿನಲ್ಲೂ ಚರ್ಚೆ ನಡೆದಿದೆ. ಪಾಲಿಕೆಯಿಂದ ಅಮಾನತು ಆಗಿರುವ ಅಧಿಕಾರಿಗಳ ವಿವರ, ಚಾರ್ಜ್ಶೀಟ್ ಮಾಡಲಾದ ಪ್ರಕರಣಗಳ ಸಂಖ್ಯೆ ಮತ್ತು ಮುಕ್ತಾಯಗೊಂಡ ಪ್ರಕರಣಗಳ ಸಂಖ್ಯೆಗಳು ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಕೇಳಲಾದ ಪತ್ರಗಳ ವಿವರವನ್ನು ಸಂಗ್ರಹಿಸಿ ಇದರಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳುವಂತೆ ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಪಾಲಿಕೆಯ ಯಾವುದೇ ಅಧಿಕಾರಿ ಅಥವಾ ಸಿಬ್ಬಂದಿ ಅವರು ಕಾರ್ಯನಿರ್ವಹಿಸುವ ವೇಳೆ ಯಾವುದಾದರೂ ಕಪ್ಪು ಚುಕ್ಕಿ ದೃಢಪಟ್ಟಿದ್ದರೆ ವಿವರ ಸಂಗ್ರಹ ಹಾಗೂ ಲೋಕಾಯುಕ್ತ ನ್ಯಾಯಾಲಯ ಪ್ರಕರಣಗಳ ಕಡತಗಳ ಮಾಹಿತಿ ಸೇರಿದಂತೆ ಸಮಗ್ರ ವಿವರ ಸಂಗ್ರಹಿಸಲು ಪಾಲಿಕೆಯ ಹಿರಿಯ ಅಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಎಂದು ಹೆಸರು ಹೇಳಲು ಇಚ್ಛಿಸಿದ ಪಾಲಿಕೆಯ ಆಡಳಿತ ವಿಭಾಗದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಕಳೆದ ಬಾರಿ ಮೇಳ ಆಯೋಜಿಸಿದ್ದ ಸಂದರ್ಭದಲ್ಲಿ ಪಾಲಿಕೆಯ ಡಿ ದರ್ಜೆಯ 100 ಜನ ಸಿಬ್ಬಂದಿಗೆ ಸಹಾಯವಾಗಿದೆ. ಅದೇ ಮಾದರಿಯಲ್ಲಿ ಸಿ ಮತ್ತು ಬಿ ದರ್ಜೆಯ ಸಿಬ್ಬಂದಿಗೂ ಮೇಳ ಆಯೋಜಿಸಬೇಕು ಅಂತ ಬಿಬಿಎಂಪಿ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವರು ತಿಳಿಸಿದ್ದಾರೆ. ಈ ಸಂಬಂಧ ಪ್ರತಿಕ್ರಿಯಿಸಿದ ಅವರು, ಪಾಲಿಕೆಯಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಅಕಾಲಿಕ ಸಾವನ್ನಪ್ಪಿದ ಪಾಲಿಕೆಯ ಅಧಿಕಾರಿ ಮತ್ತು ಸಿಬ್ಬಂದಿಯ ಕುಟುಂಬದವರಿಗೆ ನೌಕರಿ ನೀಡುವ ಹಲವು ಪ್ರಕರಣಗಳು ಬಾಕಿ ಉಳಿದಿದ್ದು ಇದಕ್ಕೂ ಮೇಳ ಆಯೋಜಿಸಿದರೆ 100 ಜನರಿಗೆ ಅನುಕೂಲವಾಗಲಿದೆ ಹಾಗೂ ಖಾಲಿ ಹುದ್ದೆಗಳು ಭರ್ತಿಯಾಗಲಿದೆ ಎಂದಿದ್ದಾರೆ. ನಗರದಲ್ಲಿ ಕೊರೋನಾ ಸೋಂಕು ಉಲ್ಬಣಿಸಿದ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ವೇಳೆ ಕೊರೋನಾ ಸೋಂಕು ದೃಢಪಟ್ಟು ಮೃತಪಟ್ಟವರು ಹಾಗೂ ಅಕಾಲಿಕ ಮರಣವನ್ನಪ್ಪಿದವರ ಕುಟುಂಬದವರಿಗೆ ಅನುಕಂಪದ ಆಧಾರದ ಮೇಲೆ ಪಾಲಿಕೆಯಲ್ಲಿ ಕೆಲಸ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ.